ಎಲ್ಲರಿಗೂ ನಮಸ್ಕಾರ. ಸುಹಿತಾ ಕಿಚನ್ ಗೆ ಸ್ವಾಗತ. ಈ ದಿವಸ ತುಂಬಾ ಸುಲಭವಾಗಿ ಆರೋಗ್ಯಕರವಾಗಿ ಬೇಸ್ಕೇಕ್ ಮಾಡ್ಕೊಳ್ಳಂತ ಒಂದು ರೆಸಿಪಿ ತೋರಿಸ್ಕೊಡ್ತಾ ಇದೀನಿ. ಅದು ಯಾವುದು ಅಂದ್ರೆ ಸೌತೆಕಾಯಿ ತಂಬ್ಳಿ. ಇದು ತುಂಬಾ ಸುಲಭ ಮಾಡ್ಕೊಳ್ಳೋದು ಮತ್ತೆ ತುಂಬಾ ತಂಪು ಆರೋಗ್ಯಕ್ಕೆ ಬೇಸ್ಕೇಗೆ ಹೇಳ್ ಮಾಡಿಸಿದಂತದ್ದು ಮಾಡೋ ವಿಧಾನನ ತೋರಿಸ್ಕೊಡ್ತೀನಿ. ಸೌತೆಕಾಯಿ ತಂಬ್ಳಿಗೆ ಮುಖ್ಯವಾಗಿ ಒಂದು ಸಣ್ಣ ಸೌತೆಕಾಯಿ ಬೇಕು, ಒಂದು ಸಣ್ಣ ಹುಳು ತೆಂಗಿನಕಾಯಿ ತುರಿ ಬೇಕು, ಮತ್ತೆ ಒಂದೆರಡು ಹಸಿ ಮೆಣಸಿನಕಾಯಿ ಬೇಕು, ಒಂದು ಕಪ್ ಗಟ್ಟಿ ಮೊಸರು ಬೇಕು. ಸೌತೆಕಾಯಿ ತಂಬ್ಳಿಗೆ ಮೊದಲಿಗೆ ಒಂದು ಸಣ್ಣ ದೋಳು ಕಾಯಿ ತುರಿ ಹೇಳದ್ನಲ್ಲ ಅದನ್ನ ಹಾಕೊಬಿಡಬೇಕು. ಮೂರು ಹಸಿ ಮೆಣಸಿನಕಾಯಿ ಹೇಳದ್ನಲ್ಲ ಸೌತೆಕಾಯಿದು ಸಿಪ್ಪೆ ತೆಗೆದು ಹೆಚ್ಕೋಬೇಕು, ಅದನ್ನ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ತೆಂಗಿನಕಾಯಿ ತುರಿ ಸೌತೆಕಾಯಿ ಹಸಿಮೆಣಸು ಉಪ್ಪು ಹಾಕಿದ್ದೀನಿ. ಈಗ ಮೊಸರು ಹಾಕ್ಕೊಂಡು ನುಣ್ಣಗೆ ರುಬ್ಕೊ ಬಂದ್ಬಿಡೋಣ. ಈಗ ಸೌತೆಕಾಯಿ ತಂಬ್ಳಿದು ಮಿಶ್ರಣ ರುಬ್ಕೊ ಬಂದಿದ್ದೀನಿ. ಈಗ ಒಂದು ಸರ್ವಿಂಗ್ ಬೌಲ್ಗೆ ತೆಕ್ಕೊಬಿಡೋಣ. ಈಗ ಸೌತೆಕಾಯಿ ತಂಬ್ಳಿ ಎಷ್ಟು ತೆಳ್ಳಗೆ ಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಬಿಡೋಣ. ಈಗ ಎಣ್ಣೆ ಕಾಯ್ದಿದೆ, ಸಾಸಿವೆ ಜೀರಿಗೆನ ಕಾಲು ಕಾಲು ಕಣ್ಸಿ ಹಾಕ್ಕೊಬಿಡೋಣ. ಒಂದು ಒಣಮೆಣಸಿನಕಾಯಿ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಕಡ್ಡಿ ಕಡ್ಡಿ ಗ್ಯಾಸ್ ಆಫ್ ಮಾಡಿಬಿಡೋಣ. ಈಗ ಸೌತೆಕಾಯಿ ತಂಬ್ಳಿಗೆ ಈ ಒಗ್ಗರಣೆನ ನೋಡಿದ್ರಲ್ಲ, ರುಚಿ ರುಚಿಯಾದ ಆರೋಗ್ಯಕರವಾದ ಸೌತೆಕಾಯಿ ತಂಬ್ಳಿ ಮಾಡಿ ತೋರಿಸಿದ್ದೀನಿ. ಹೇಗಾಗಿದೆ ಅಂತ ನೀವು ಅನ್ನ ಜೊತೆಗೆ ಮಾಡಿ ತಿಂದ್ಬಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ತಂಬ್ಳಿ ತುಂಬಾ ಆರೋಗ್ಯಕರವಾದು, ಬೇಸಿಗೆಗೆ ತಂಪಾಗಿಡುತ್ತೆ, 5 ನಿಮಿಷದಲ್ಲಿ ಮಾಡ್ಕೋಬಹುದು. ಎಲ್ಲರೂ ಮಾಡ್ಕೊಳ್ಳಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ಹೊಸ ನೋಟಿಫಿಕೇಶನ್ಗೋಸ್ಕರ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.